ಸಂಪತ್ ಯಾರೆಂದು ನನಗೆ ಗೊತ್ತೇ ಇಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿ ಎ ಜಿ ವಿಜಯ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಂಬಲಿಗ ಅಂತೇಳಿ ನನ್ನ ಹೆಸರಿಗೆ ಕಪ್ಪು ಚುಕ್ಕೆ ತರುವಂತಹ ಷಡ್ಯಂತ್ರಗಳಾಗ್ತಾ ಇದೆ ಸಂಪತ್ ಕಾಂಗ್ರೆಸ್ ಕಾರ್ಯಕರ್ತ ಅಂಥೇಳಿ ಬಿಜೆಪಿ ಸಾಬೀತುಪಡಿಸಲಿ ಅಂತೇಳಿ ಸವಾಲ ಸವಾಲನ್ನು ಹಾಕಿದ್ದಾರೆ ಬಿಜೆಪಿಗೆ ಕಾಂಗ್ರೆಸ್ನ ಹಿರಿಯ ಮುಖಂಡ ಜಿ ವಿಜಯ ಸವಾಲನ್ನು ಹಾಕಿರುವಂತಹದ್ದು ಸಂಪತ್ ಹಿನ್ನೆಲೆಯಲ್ಲಿ ಬಿಜೆಪಿಯ ಇತಿಹಾಸ ಇದೆ ಯಾರಿಂದ ಗುತ್ತಿಗೆಯನ್ನು ಪಡೆದಿದ್ದಾರೆ ಅನ್ನೋದು ಜನರಿಗೆ ಚೆನ್ನಾಗಿ ಗೊತ್ತಿದೆ ಅಂತೇಳಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಬಿ ಎ ಜಿಬಿಜಿಯ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಜೆಪಿಯ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡಗು ಜಿಲ್ಲೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮೊಟ್ಟೆ ಎಸ್ತಂಥ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಕೂಡ ಸಿಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏನು ಮೊಟ್ಟೆ ಹೊಡೆದಂಥ ಏನು ಸಂಪತ್ತು ಸೋಮವಾರಪೇಟೆ ಅವನು ಆತ ಈಗ ಈಗಾಗಲೇ ಹೇಳಿರ್ತಕ್ಕಂಥದ್ದು ನಾನು ಕಾಂಗ್ರೆಸ್ ಕಾರ್ಯಕರ್ತ ನಾನು ಮಾಜಿ ಸಚಿವ ಜಿ ವಿಜಯ ಅವರ ಫಾಲೋವರ್ಸ್ ಅಂತ ಕೂಡ ಹೇಳ್ತಾ ಇದ್ದಾನೆ ಈ ಹಿನ್ನೆಲೆಯಲ್ಲಿ ಇದೀಗ ಮಾಜಿ ಸಚಿವರಾಗಿರ್ತಕ್ಕಂಥ ಜಿ ವಿಜಯವ್ರು ಕೂಡ ನನ್ನ ಜೊತೆಗೆ ಸಿ ಇದ್ದಾರೆ ಅವನೇ ಮಾತಾಡ್ತೀನಿ ಸರ್ ಈಗ ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವಿಸ್ಟ್ ಕೂಡ ಕಂಡು ಬರ್ತಾನೆ ಇದೆ ಹೆಚ್ಚಾಗಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಲ್ಲಾ ಮಾಧ್ಯಮಗಳಲ್ಲೂ ಸೊ ಇದೀಗ ಸಂಪತ್ ಹೇಳುವಂತದ್ದು ನಾನು ಮುಂಚೆ ಜೆಡಿಎಸ್ ಅಲ್ಲಿ ಇದ್ದೆ ಅದಾದ ನಂತರ ಇದೀಗ ಕಾಂಗ್ರೆಸ್ನಲ್ಲಿ ಇದ್ದೀನಿ ಸಿದ್ದರಾಮಯ್ಯ ಅವರು ಕೊಡಗಿ ಸಂದರ್ಭದಲ್ಲಿ ಅವರು ಟಿಪ್ಪು ಬಗ್ಗೆ ಮತ್ತೆ ಏನು ಕೊಡಗಿಗೂ ಜನರು ದನದ ಮಾಂಸವನ್ನ ತಿಂತಾರೆ ಹಾಗಾಗಿ ನನಗೆ ಆಕ್ರೋಶ ಬಂದು ಉದ್ವೇಗ ಕೊಡದಾಗಿ ಆ ದಿನ ನಾನು ಮೊಟ್ಟೆಯನ್ನ ಹೊಡೆದೆ ಅಂತ ಈಗಲೂ ಕೂಡ ಆತ ಹೇಳ್ತಿದ್ದಾರೆ ಬಟ್ ಏನು ಹೇಳ್ತೀರಾ ಇದು ಈ ಟ್ವಿಸ್ಟ್ ಅಂತ ಹೇಳ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಕ್ಕಂಥ ಇದು ಕೃತ್ಯ ಇದರಲ್ಲಿ ಟ್ವಿಸ್ಟು ಇಲ್ಲ ಮತ್ತೊಂದು ಏನು ಏನೂ ಇಲ್ಲ ಇದೇನಂತ ಹೇಳಿದರೆ ಈ ಕ್ಷೇತ್ರದಲ್ಲಿ ಅವರು ಕಾಂಗ್ರೆಸ್ಸು ಬಲಯುತ ಆಗ್ತಾ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ಒಂದು ಭಯ ಬಂದಿದೆ ಈ ವ್ಯಕ್ತಿ ಯಾರೂ ಜೀವಿ ನನ್ನ ನನ್ನ ಫಾಲೋವರ್ ಅಂತ ಅವರು ಹೇಳಿ ಹೇಳ್ಕೊಂಡಿದ್ದಾರೆ ನಾನು ಯಾವಾಗಲೂ ಕೂಡ ಅವರ ಮುಖವೂ ಕೂಡ ನಾನು ನೋಡಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತನೂ ಕೂಡ ಅಲ್ಲ ನಮ್ಮ ಪಕ್ಷದಲ್ಲಿ ನಾನು ಕಾಂಗ್ರೆಸ್ಗೆ ಸೇರೋ ಸಂದರ್ಭದಲ್ಲಿ ನಾವು ಎಂಟು ಹತ್ತು ಜನ ಮಾತ್ರ ಅಲ್ಲಿ ನಾವು ಬೆಂಗಳೂರಿಗೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ಧ ಸಿದ್ದರಾಮಯ್ಯರು ನಮ್ಮ ಪಕ್ಷದ ಕ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಮತ್ತು ಅನೇಕ ಎಮ್ ಎಲ್ ಎಗಳು ಕೂಡ ಇದ್ದರು ಅಂಥ ಸಂದರ್ಭದಲ್ಲಿ ಇವರು ಯಾರೂ ನನ್ನ ನಾನು ನನ್ನ ಕ ನನ್ನ ಕಂಡು ಇಲ್ಲ ಅವ್ರನ್ನ ಕರ್ಕೊಂಡು ನಾನು ಹೋಗಿಲ್ಲ ಯಾಕೆಂದರೆ ಕೊರೋನಾ ಸಂದರ್ಭದಲ್ಲಿ ನಾನು ಪಕ್ಷದ ಮೀಟಿಂಗ್ ಮಾಡಬೇಕು ಅಂತ ಇದ್ದೆ ನಾನು ಈ ಪಕ್ಷನ ತೊರೆಯ ಬಗ್ಗೆ ಆದರೆ ಅಂದಿನ ಡೆಪ್ಯುಟಿ ಕಮಿಷನರ್ ಕೊರೋನಾ ಕೊರೋನ ಇದರಿಂದ ಅದಕ್ಕೆ ಅವಕಾಶನ ಕಲ್ಪಿಸಿಕೊಡಲಿಲ್ಲ ಆದ್ದರಿಂದ ಇದು ಏನು ಒಂದು ಟ್ವಿಸ್ಟ್ ಅಂತ ತಾವು ಹೇಳ್ತಾ ಇದ್ರಿ ಈ ಟ್ವಿಸ್ಟು ಅಂತ ಮಾಡ್ತಾ ಹೇಳಿದ್ರೆ ನನಗೆ ತಿಳಿದು ಬಂದ ಹಾಗೆ ಈ ಕ್ಷೇತ್ರದಲ್ಲಿ ಅಂದರೆ ಮಡಿಕೇರಿ ಕ್ಷೇತ್ರದಲ್ಲಿ ವೀಕ್ ಕ್ಯಾಂಡಿಡೇಟ್ ಹಾಕಿದರೆ ಹಾಕಿದ್ರೆ ನನ್ನ ಮುಖಕ್ಕೆ ಮಸಿ ಬಳಿಬಹುದು ಅಂತ ಹೇಳ್ತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ರೆ ಅಂತ ವದಂತಿ ನನಗೆ ಈ ವ್ಯಕ್ತಿ ಯಾರು ನನ್ನ ನನ್ನ ಫಾಲೋವರ್ ಅಂತ ಅವರು ಹೇಳಿ ಹೇಳ್ಕೊಂಡಿದ್ದಾರೆ ನಾನು ಯಾವಾಗಲೂ ಕೂಡ ಅವರ ಮುಖನು ಕೂಡ ನಾನು ನೋಡಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತನು ಕೂಡ ಅಲ್ಲ ಅವರಿಂದ ಏನು ಭಾರತೀಯ ಜನತಾ ಪಕ್ಷದವರು ಅಥವಾ ಅವರ ಸಂಘಟನೆಗಳು ಏನೇನು ಅವರು ಏನು ಇದು ಈ ಕೃತ್ಯನ ಮಾಡ್ತಾ ಇದ್ದಾರೆ ನನ್ನ ವ್ಯಕ್ತಿತ್ವಕ್ಕೆ ಮತ್ತು ಸಿದ್ದರಾಮಯ್ಯನವರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಳಂಕನ ತರತಕ್ಕಂಥ ಕೃತಿಯನ್ನು ಮಾಡತಕ್ಕಂಥದ್ದು ಅದನ್ನು ನಾನು ತೀವ್ರವಾಗಿ ಕಾಣಿಸ್ತಾ ಇದ್ದೀನಿ ಎಂದೆಂದಿಗೂ ನಮ್ಮ ಪಕ್ಷ ನಾನು ನನ್ನ ಮುಖನೇ ನೋಡಿ ಅವ್ರು ಲುಣ ಸ್ಥಾನದಿಂದ ಅಂತ ನನಗೆ ಇವತ್ತು ಯಾರೇ ಹೇಳಿದರು ಇಸ್ ನಾಟ್ ಪಾರ್ಟಿ ಮ್ಯಾನ್ ನನ್ನ ನನ್ನ ಬೆಂಬಲಿಗ ಅಂತ ಹೇಳಲಿಕ್ಕೆ ಅವ್ರಿಗೆ ಯಾವ ಹಕ್ಕು ಇಲ್ಲ ಯಾಕೆ ಅಂತ ಹೇಳಿ ಈಗ ಅವರಿಗೆ ಬೇಕಾದಷ್ಟು ಕಂಟ್ರಾಕ್ಟ್ ಕೊಟ್ಟಿದ್ದಾರೆ ಆ ಅವರು ಅವರು ಅವ್ರಿಗೆ ಕಂಟ್ರಾಕ್ಟ್ ಎಲ್ಲ ಕೊಟ್ಟಿದ್ದು ಯಾಕೆ ಅವ್ರಿಗೆ ಕಂಟ್ರಾಕ್ಟ್ ಕೊಟ್ಟರು ಕಾಂಗ್ರೆಸ್ ನನಗೆ